ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸ್ವಾಗತ ನಿಮಗೆ ಸವೀಸ್ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಬಾಬಾರ ಆಶೀರ್ವಾದದಿಂದ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದೇ ರೀತಿಯಾಗಿ ಬಾಬಾರ ಒಂದು ಕೃಪಾಶೀರ್ವಾದದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇರೋದು ಒಂದು ಸರ್ವ ಕಷ್ಟ ನಿವಾರಣಾ ಸ್ತೋತ್ರ. ಅಂದರೆ ಎಲ್ಲ ಕಷ್ಟವನ್ನು, ಅಂದರೆ ನಿಮಗೆ ಇರುವಂತಹ ಹಣಕಾಸಿನ ಸಮಸ್ಯೆ, ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಿಸಿದಂತಹ ಸಮಸ್ಯೆಯನ್ನು ಪರಿಹಾರ ಮಾಡುವ, ಜೊತೆಗೆ ನೀವು ಯಾವುದಾದ್ರೂ ಚಿನ್ನವನ್ನು ನೀವು ಕಳೆದುಕೊಂಡಿದ್ರೆ ಅದನ್ನು ಸಹ ವಾಪಸ್ ಬರುವ ಹಾಗೆ ಮಾಡುವಂತಹ ಒಂದು ಸ್ತೋತ್ರವನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನನ್ಸುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ನನ್ನ ಇಷ್ಟ ದೇವರಾದ ಸಾಯಿಬಾಬಾರನ್ನು ಹಾಗೂ ನನ್ನ ಕುಲದೇವರನ್ನ ಮನಸಾರ ಸ್ಮರಿಸುತ್ತಾ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಅವಾಗಲೇ ಹೇಳಿದಾಗೆ ಇವತ್ತು ಒಂದು ಮೋಸ್ಟ್ ಪವರ್ಫುಲ್ ಆಗಿರುವ ಒಂದು ಸ್ತೋತ್ರವನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ತೋತ್ರವನ್ನು ಸಾಮಾನ್ಯವಾಗಿ ನೀವೆಲ್ಲೂ ಕೂಡ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಯಾವಾಗಲೂ ಹಣಕಾಸಿನ ಸಮಸ್ಯೆ ಅಂತ ಬಂದಾಗ ಕೇವಲ ಲಕ್ಷ್ಮಿಯನ್ನು ಮಾತ್ರ ಅಥವಾ ಕುಬೇರನನ್ನು ಮಾತ್ರ ಆರಾಧನೆ ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ದೇವರ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ನಿಮಗೆ ನಿಮಗೆ ಇರುವಂತಹ ಹಣಕಾಸಿನ ಸಮಸ್ಯೆ ಮತ್ತು ಜೊತೆಗೆ ಒಡವೆ ಏನಾದರೂ ನೀವು ಪ್ಲಡ್ಜ್ ಮಾಡಿದರೆ ಅದ್ಯಾವುದು ವಾಪಸ್ ಬರದೇ ಹೋದರೆ ಈ ಒಂದು ಸ್ತೋತ್ರ ಮತ್ತು ಈ ಒಂದು ಸಣ್ಣ ಪೂಜೆಯನ್ನು ಮಾಡ್ತಾ ಬಂದರೆ ನಿಮಗೆ ನಿಮ್ಮ ಸಮಸ್ಯೆ ಎಲ್ಲ ಆದಷ್ಟು ಬೇಗ ದೂರ ಆಗುತ್ತೆ. ಸೊ ಅದು ಯಾವ ಸ್ತೋತ್ರ ಅಂತ ಹೇಳಿದ್ರೆ ಸ್ವರ್ಣಾಕರ್ಷಣ ಭೈರವ ಸ್ತೋತ್ರ ಅಂತೇಳಿ. ನಿಮಗೆಲ್ಲರಿಗೂ ಗೊತ್ತಿರಲಿ, ಭೈರವ ಅಂತ ಹೇಳಿದ್ರೆ ಮೋಸ್ಟ್ ಪವರ್ಫುಲ್ ದೇವರುಗಳಲ್ಲಿ ಅವರು ಕೂಡ ಒಬ್ಬರು. ಹಾಗಾಗಿ ಅವರಿಗೆ ಸಂಬಂಧಿಸಿದಂತ ಅಂದರೆ ಸ್ವರ್ಣಾಕರ್ಷಣ, ಹೆಸರಲ್ಲೇ ಹೇಳುವಾಗೆ ಚಿನ್ನವನ್ನು ಆಕರ್ಷಣೆ ಮಾಡುವಂತಹ ಈ ಒಂದು ಸ್ತೋತ್ರ ಭೈರವ ಸ್ವಾಮಿಗೆ ಸಂಬಂಧಿಸಿದ್ದು. ಸೊ ಆ ಮಂತ್ರವನ್ನು ಯಾವ ರೀತಿ ಪಠಣೆ ಮಾಡಬೇಕು ಎಲ್ಲವನ್ನು ಸಹ ಇವತ್ತಿನ ವ್ಲಾಗಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಒಂದು ಪುಟ್ಟ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಮೊದಲಿಗೆ ಅವಾಗಲೇ ಹೇಳಿದಾಗೆ ಈ ಒಂದು ಸ್ವರ್ಣಾಕರ್ಷಣ ಭೈರವ ಸ್ತೋತ್ರವನ್ನು ಆ ದೇವರ ಒಂದು ಪೂಜೆ ಮಾಡುವ ಸಮಯದಲ್ಲಿ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಭೈರವ ಸ್ತೋತ್ರ ಅಥವಾ ಭೈರವ ಯಂತ್ರವನ್ನು ಇಟ್ಟು ನೀವು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ಒಂದು ದೇವರ ಫೋಟೋ ಇಟ್ಕೊಳ್ಳಿ, ಭೈರವ ಸ್ವಾಮಿಯ ಫೋಟೋ ಇಟ್ಕೊಂಡು ಆ ದೇವರಿಗೆ ನೀವು ನಿಮ್ಮ ಮನೆಯಲ್ಲಿ ಪ್ರತಿದಿನ ನೀವು ಹೇಗೆ ಪೂಜೆ ಮಾಡ್ತಿರೋ, ದೀಪ ಹಚ್ತಿರೋ ಅದೇ ರೀತಿಯಾಗಿ ಹಚ್ಚಬೇಕಾಗುತ್ತೆ. ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು, ಎಲೆ ಅಡಿಕೆ ಜೊತೆಗೆ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಬೇಕಾಗುತ್ತೆ. ಇದನ್ನು ಭಾನುವಾರದ ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಭಾನುವಾರ ದಿನನೇ ಮಾಡಬೇಕಾಗಿರುವಂತಹ ಈ ಒಂದು ಸಣ್ಣ ಪೂಜೆ ಜೊತೆಗೆ ಮಂತ್ರ. ಸೊ ಈ ಒಂದು ಕಾಲಭೈರವೇಶ್ವರ ಅಂತ ಹೇಳಿದ್ರೆ, ಅಂದರೆ ಭೈರವೇಶ್ವರ ಅಂತ ಹೇಳಿದ್ರೆ ಭಾನುವಾರನೇ ಅವರಿಗೆ ಶ್ರೇಷ್ಠವಾದಂತಹ ದಿನ. ಸೊ ಹಂಗಾಗಿ ಆ ದಿನ ನೀವು ಬೆಳಗ್ಗೆನೇ ಮನೆಯೆಲ್ಲ ಶುಚಿಗೊಳಿಸಿ ಈ ದೇವರ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಫೋಟೋ ಇದ್ದರೆ ಫೋಟೋಗೆ ಪೂಜೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಭೈರವ ಯಂತ್ರ ಅಂತ ಸಿಗುತ್ತೆ, ಅದಕ್ಕಾದ್ರೂ ಸಹ ನೀವು ಪೂಜೆ ಮಾಡಬಹುದು. ನಿಮ್ಮ ಯಥಾಶಕ್ತಿ ಒಂದು ನೈವೇದ್ಯ ಮಾಡಬೇಕಾಗುತ್ತೆ. ಜೊತೆಗೆ ದೀಪವನ್ನು ನೀವು ಪ್ರತಿದಿನ ಹೇಗೆ ದೀಪ ಹಚ್ತಿರೋ ಅದೇ ರೀತಿ ಹಚ್ಚಿ, ಜೊತೆಗೆ ಒಂದು ಈ ಡಿಫ್ರೆಂಟ್ ಅಂತ ಹೇಳಿದ್ರೆ ಭಾನುವಾರ ನೀವು ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಭೈರವೇಶ್ವರರಿಗೆ. ಜೊತೆಗೆ ಇದನ್ನು ಪೂಜೆ ಮಾಡುವಾಗ ಎರಡು ತೆಂಗಿನ ಹೋಳಿನಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ತುಂಬ ಸ್ಪೆಷಲ್ಲಾಗಿ ಮಾಡುವಂತಹ ಒಂದು ದೀಪಾರಾಧನೆ. ಎರಡು ಹೋಳು ತೆಂಗಿನಕಾಯಿ, ಅದ್ರ ಜೊತೆಗೆ ನೀವು ಮಧ್ಯದಲ್ಲಿ ತುಪ್ಪನಾದರೂ ಹಾಕ್ಬೋದು ಎಣ್ಣೆ ಬದಲಿಗೆ, ಇಲ್ಲ ಅಂತೇಳಿದ್ರೆ ಎಣ್ಣೆ ಹಾಕ್ಬೋದು. ಬತ್ತಿ ಯಾವುದೇ ಕಾರಣಕ್ಕೂ ಒಂದು ಹಾಕ್ಬಾರ್ದು, ಎರಡು ಬತ್ತಿನ ಸೇರಿಸಿ ಒಂದು ಬತ್ತಿ ಮಾಡಿ ನೀವು ದೀಪ ಹಚ್ಚಬೇಕಾಗುತ್ತೆ. ಸೊ ಹೀಗೆ ತೆಂಗಿನ ಹೋಳುಗಳಿಗೆ ಎಣ್ಣೆ ಹಾಕಿ ಅದರಿಂದ ಭೈರವೇಶ್ವರರಿಗೆ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ. ಇಲ್ಲ ಅಂತೇಳಿದ್ರೆ ನೀವು ಬೂದ ಕುಂಬಳಕಾಯಿ, ಅಂದರೆ ಬಿಳಿ ಕುಂಬಳಕಾಯಿ ಸಿಗುತ್ತಲ್ಲ, ಆ ಒಂದು ಕುಂಬಳಕಾಯಿನ ತಂದು ಚಿಕ್ಕದಾಗಿರುವಂತಹ ಸೈಜ್ನ ನೋಡ್ಕೊಂಡು ತೊಗೊಂಡು ಬಂದು ಅದನ್ನು ಕಟ್ ಮಾಡಿ ಒಳಗಡೆ ಇರುವಂತಹ ಬೀಜ ಎಲ್ಲವನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಅಲ್ಲಿ ಇರುವಂತಹ ನೀರಿನ ಅಂಶವನ್ನೆಲ್ಲ ತೆಗೆದು, ಅಂದರೆ ಒಂದು ಶುದ್ಧವಾಗಿರೋ ಬಟ್ಟೆ ತೆಗೆದುಕೊಂಡು ಕಾಟನ್ ಆಗಿರೋದನ್ನ ಅದು ಅಲ್ಲಿರುವಂತಹ ನೀರಿನ ಅಂಶವನ್ನು ಫುಲ್ ಡ್ರೈ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಆ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ಮಧ್ಯದಲ್ಲಿ ದೀಪ ಉರಿಯೋದಕ್ಕೆ ಎಣ್ಣೆ ಹಾಕಿ ಬತ್ತಿಯನ್ನು ಕೆಂಪು ವಸ್ತ್ರದಿಂದ ಮಾಡಿರುವಂತಹ ಬತ್ತಿಯನ್ನು ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ನೀವು ದೀಪಕ್ಕೆ ಹಚ್ಚುವಂತಹ ಬತ್ತಿಯನ್ನು ಎರಡು ಬತ್ತಿಯನ್ನು ಸೇರಿಸಿ ಒಂದು ಬತ್ತಿ ಮಾಡಿ
ಹಚ್ಚಬೇಕಾಗುತ್ತೆ. ನೀವು ಯಾವಾಗಲೂ ಅಷ್ಟೇ ದೀಪವನ್ನು ಹಚ್ಚುವಾಗ ಎರಡು ಬತ್ತಿಯನ್ನು ಸೇರಿಸಿ ಒಂದು ಬತ್ತಿಯನ್ನು ಮಾಡಿ ಹಚ್ಚಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚಬಾರ್ದು. ಸೊ ಇದೊಂದು ನೆನಪಿನಲ್ಲಿಟ್ಕೊಳ್ಳಿ. ಭೈರವೇಶ್ವರರಿಗೆ ಮಾತ್ರ ಅಲ್ಲ, ಪ್ರತಿದಿನ ನೀವು ಮನೆಯಲ್ಲಿ ಪೂಜೆ ಮಾಡುವಾಗಲೂ ಅಷ್ಟೇ, ಯಾವಾಗಲೂ ಸಹ ಅಷ್ಟೇ, ಎರಡು ಬತ್ತಿಯನ್ನು ಸೇರಿಸಿ ಒಂದು ಬತ್ತಿ ಮಾಡಿ ಆ ದೀಪವನ್ನು ಹಚ್ಚಬೇಕಾಗುತ್ತೆ. ಸೊ ಹೀಗೆ ನೀವು ಮಾಡಬಹುದು. ಮತ್ತು ಭಾನುವಾರ ಅಷ್ಟಮಿ ಬಂದರೆ ತುಂಬ ವಿಶೇಷವಾದಂತಹ ದಿನ. ಅಷ್ಟಮಿ ತಿಥಿ ದಿನ ನೀವು ಈ ಒಂದು ವ್ರತನ ಮಾಡಿದ್ರೆ ನೀವು ಮಾಡುವಂತಹ ವ್ರತಕ್ಕೆ ಆದಷ್ಟು ಬೇಗ ಅದ್ರ ಫಲ ನಿಮಗೆ ಸಿಗ್ತಾ ಇರುತ್ತೆ. ಸೊ ಹೀಗೆ ಪೂಜೆ ಮಾಡಿ ಎಲ್ಲ ಆದಮೇಲೆ ಭೈರವೇಶ್ವರರ ಒಂದು ಸ್ತೋತ್ರ ಇದೆ, ಆ ಸ್ತೋತ್ರವನ್ನು ನೀವು 108 ಬಾರಿ ಪಾರಾಯಣ ಮಾಡಬೇಕಾಗುತ್ತೆ. ಕೇವಲ 5 ಸಾಲುಗಳಿರುವಂತಹ ಈ ಸ್ತೋತ್ರ, ಅವಾಗಲೇ ಹೇಳಿದಾಗ ಇದು ಸ್ವರ್ಣಾಕರ್ಷಣ ಭೈರವ ಸ್ತೋತ್ರ. ನಿಮ್ಮ ಹೆಸರಲ್ಲೇ ಸ್ವರ್ಣಾಕರ್ಷಣ ಅಂದರೆ ಚಿನ್ನವನ್ನು ಆಕರ್ಷಣೆ ಮಾಡುವಂತಹ ಈ ಒಂದು ಭೈರವರ ಸ್ತೋತ್ರ. ಇದನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪ್ರತಿ ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಾರಾಯಣ ಮಾಡಿದ್ರೆ ನಿಮಗೆ ಅದರ ಫಲ ಬೇಗ ಸಿಗ್ತಾ ಹೋಗುತ್ತೆ. ಜೊತೆಗೆ ಯಾರು ತುಂಬ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಸಹ ಇದನ್ನು ಸ್ಪ್ರೆಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಈ ಒಂದು ಪೂಜೆಯನ್ನು ಶುರು ಮಾಡಿ ನಂತರ ಕೊನೆ ಭಾಗಕ್ಕೆ ಬಂದಾಗ ನೈವೇದ್ಯ ಎಲ್ಲ ಮಾಡ್ತೀರಾ ಎಲ್ಲ ಆದಮೇಲೆ ಈ ಒಂದು ಮಂತ್ರವನ್ನು ಕೂಡ ಪಾರಾಯಣ ಮಾಡಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಬೇಕಾಗಿರೋದು 108 ಬಾರಿ, ಅಂದರೆ ಒಂದು ಮಾಲೆ ಜಪವನ್ನು ಮಾಡಬೇಕಾಗುತ್ತೆ. ನೀವು ಮಾಲೆ ಇಲ್ಲ ಅಂತ ಹೇಳಿದ್ರೆ ಕ್ರಿಸ್ಟ ಮಣಿಯನ್ನು ಬೇಕಾದ್ರೆ ಜೋಡಿಸಿ 108 ಇರುವಂತಹ ಮಾಲೆಯನ್ನು ಮಾಡ್ಕೊಳ್ಬೋದು, ಇಲ್ಲಾಂತೇಳಿದ್ರೆ ರುದ್ರಾಕ್ಷಿ ಮಾಲೆಯನ್ನಾದರೂ ಇಟ್ಕೊಳ್ಬೋದು, ಇಲ್ಲಾಂದರೆ ನೀವು ಸ್ಫಟಿಕ ಮಾಲೆ ಅಂತ ಸಿಗುತ್ತೆ, 108 ಮಣಿಗಳಿರುತ್ತೆ. ಯಾಕೆಂದರೆ ನಿಮಗೆ ಎಲ್ಲೂ ಮಧ್ಯೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಇರುವಂತಹ ಜಪಮಾಲೆಗಳು. ಸೊ ಇದನ್ನು ಹಿಡಿದುಕೊಂಡು ನೀವು ಆ ಒಂದು 108 ಬಾರಿ ಪಠಣೆ ಮಾಡ್ತಾ ಬಂದರೆ ಶ್ರದ್ಧಾಭಕ್ತಿಯಿಂದ ನೀವು ಕಳೆದುಕೊಂಡಿರುವಂತಹ ಹಣ ಮತ್ತು ಆಭರಣಗಳು ಚಿನ್ನ ಏನೇ ಇದ್ರೂ ಸಹ ವಾಪಸ್ ಬರುತ್ತೆ, ಜೊತೆಗೆ ಧನಾಕರ್ಷಣೆ ಆಗುತ್ತೆ, ಜೊತೆಗೆ ನಿಮ್ಮ ಹೊಸ ಚಿನ್ನದ ಖರೀದಿಯನ್ನು ಸಹ ಮಾಡ್ತಾ ಬರ್ತೀರಾ. ಬಟ್ ಶ್ರದ್ಧಾಭಕ್ತಿಯಿಂದ ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯೆಲ್ಲ ಶುಚಿಗೊಳಿಸಿ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಇದಾದ ಮೇಲೆ ನೀವು ನಿಮ್ಮ ಯಥಾಶಕ್ತಿ ನಿಮ್ಮ ಮನೆಗಳ ಹತ್ರ ಅಥವಾ ಎಲ್ಲಾದ್ರೂ ನಾಯಿಯನ್ನು ಅಂದರೆ ಶ್ವಾನಗಳನ್ನ ನೋಡಿದ್ರೆ ಆ ದಿನ ಅವಕ್ಕೆ ನಿಮ್ಮ ಕೈಲಾದಂತಹ ಆಹಾರವನ್ನು ಕೊಡಬೇಕಾಗುತ್ತೆ. ನಿಮಗೆ ನೆನಪಿರಲಿ, ಭೈರವೇಶ್ವರರ ವಾಹನ ಅಂತ ಹೇಳಿದ್ರೆ ಕಪ್ಪು ಬಣ್ಣದ, ಪೂರ್ಣ ಕಪ್ಪು ಬಣ್ಣ ಇರುವಂತಹ ಶ್ವಾನ ಭೈರವೇಶ್ವರರ ಒಂದು ವಾಹನ ಆಗಿರುತ್ತೆ. ಸೊ ನಿಮ್ಮ ಒಂದು ಈ ಪೂಜೆ ಮತ್ತು ಈ ಒಂದು ಮಂತ್ರ ಎಲ್ಲವನ್ನು ಪಾರಾಯಣ ಮಾಡಿ ಎಲ್ಲ ನೈವೇದ್ಯ ಎಲ್ಲ ಆದಮೇಲೆ ನಿಮ್ಮ ಕೈಲಾದಂತಹ ನಿಮ್ಮ ಯಥಾಶಕ್ತಿ ಒಂದು ಆ ಶ್ವಾನಕ್ಕೆ ಒಂದು ದಾನವಾಗಿ ಆಹಾರ ದಾನವಾಗಿ ಕೊಡಬೇಕಾಗುತ್ತೆ. ಇನ್ ಕೇಸ್ ಕಪ್ಪು ಬಣ್ಣದ ಶ್ವಾನ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಯಾವುದೇ ಬಣ್ಣಕ್ಕಾದ್ರೂ ಯಾವುದೇ ಬಣ್ಣದ ನಾಯಿ ಇದ್ರೂ ಸಹ ನೀವು ಕೊಡಬಹುದು. ಇದನ್ನು ನೀವು ಮಾಡ್ತಾ ಬನ್ನಿ, ಪ್ರತಿ ಭಾನುವಾರ ಮಾಡ್ತಾ ಬನ್ನಿ. ಇದು ತುಂಬ ಪವರ್ಫುಲ್ ಆಗಿರುವಂತಹ ಸ್ತೋತ್ರ. ನಿಮಗೆ ಎಲ್ಲೂ ಕೂಡ ಇದನ್ನು ಇಷ್ಟು ಸಂಕ್ಷಿಪ್ತವಾಗಿ ಹೇಳಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳು ಗುಪ್ತವಾಗೇ ಇರುತ್ತೆ, ಹಾಗಾಗಿ ಈ ಒಂದು ವಿಚಾರನ ಮತ್ತೊಂದು ಈ ಒಂದು ಪೂಜೆಗೆ ಈ ಒಂದು ಮಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮುಖ್ಯ ವಿಚಾರವನ್ನು ಸಹ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ ನೀವು ಮಾಡ್ತಾ ಇದ್ದೀನಿ ಅನ್ನೋ ವಿಚಾರನ ಯಾರಿಗೂ ಕೂಡ ಹೇಳುವಾಗಿಲ್ಲ, ನೀವು ಮಾಡುವಂತಹ ದಿನ ಹೇಳುವಾಗಿಲ್ಲ. ಸೊ ಹಾಗಾಗಿ ಗುಪ್ತವಾಗಿ ಮಾಡಬೇಕಾಗುತ್ತೆ. ಇದೊಂದು ನೆನಪಿನಲ್ಲಿ ಇಟ್ಕೊಂಡು ಮಾಡಿ ಪ್ರತಿ ಭಾನುವಾರ. ನೀವು ಮಾಡುವಾಗ ಮಾಡ್ತೀನಿ ಅಂತ ಹೇಳ್ಬೋದು, ಬಟ್ ಇಂಥದ್ದೇ ದಿನ ನಾನು ಮಾಡ್ತಾ ಇದ್ದೀನಿ, ಶುರು ಮಾಡ್ತೀನಿ, ಮತ್ತು ಏನು ಕೂಡ ಅದ್ರ ಬಗ್ಗೆ ಏನು ಯಾರಿಗೂ ಹೇಳ್ದೇ ನೀವು ಇದನ್ನು ಪೂಜೆನ ಮಾಡ್ತಾ ಬರಬೇಕಾಗುತ್ತೆ. ಅದ್ರ ಫಲ ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಇದನ್ನು ಪ್ರತಿ ಭಾನುವಾರ ನಿಮಗೆ ಸಾಧ್ಯವಾದಷ್ಟು ದಿನಗಳ ಕಾಲ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತೇಳಿದ್ರೆ ಪ್ರತಿ ವಾರಕ್ಕೊಮ್ಮೆ ಆಗಿರೋದ್ರಿಂದ ಈಸಿಯಾಗಿ ಮಾಡ್ಬೋದು ಅನ್ನೋದು ನನ್ನ ಒಂದು ಮನೋಭಾವ. ಇಲ್ಲ ಅಂತೇಳಿದ್ರೆ ನೀವು 9 ಅಥವಾ 12 ಅಥವಾ 16 ಅಥವಾ 48 ಹೀಗೆ 108 ಈ ರೀತಿಯಾಗಿ ನೀವು ಅಷ್ಟು ವಾರಗಳು ಸಹ ಮಾಡ್ತಾ ಬರ್ಬೋದು. ಸೊ ಬನ್ನಿ, ಇವಾಗ ಆ ಒಂದು ಪುಟ್ಟ ಮಂತ್ರ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾರು ಸ್ಕ್ರೀನ್ಶಾಟ್ ತೆಗೆದುಕೊಳ್ತೀನಿ ಅನ್ನೋರು ಸಹ ತೆಗೆದುಕೊಳ್ಬಹುದು. ಪ್ರತಿ ಸಾರಿನೂ ನಾನು ಮಂತ್ರಗಳನ್ನ ಹಾಕಿದಾಗ ಡಿಸ್ಕ್ರಿಪ್ಷನಲ್ಲಿ ಕೇಳ್ತಾ ಇರ್ತೀರ. ಸೊ ಹಾಗಾಗಿ ನಾನು ಎಲ್ಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ದಯಮಾಡಿ ನಾ ಬ್ಲಾಗಲ್ಲೇ ನಿಮಗೆ ಸಿಗುತ್ತೆ, ಅದನ್ನು ಸ್ಕ್ರೀನ್ಶಾಟ್ ಅಥವಾ ಬರೆದಿಟ್ಕೊಳ್ಬಹುದು. ಏಕೆಂದರೆ ನಾನು ತುಂಬ ಲಾಂಗ್ ಟೈಮ್ ನಿಮಗೆ ಶೇರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಹಾಗಿರೋದ್ರಿಂದ ನೀವು ಬರೆದಿಟ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಆ ಮಂತ್ರ ಹೇಗಿದೆ ಅಂತ ಹೇಳಿದ್ರೆ, ಶ್ರೀ ಸ್ವರ್ಣಾಕರ್ಷಣ ಭೈರವ ಮಂತ್ರ.
ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ ಧನಧಾನ್ಯ ವೃದ್ಧಿಕರಾಯ ಶೀಘ್ರಂ ಸ್ವರ್ಣಂ ದೇಹಿ ದೇಹಿ ವಸ್ಯಂ ಕುರುಕುರು ಸ್ವಾಹ. ಮತ್ತೊಮ್ಮೆ, ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ ಧನಧಾನ್ಯ ವೃದ್ಧಿಕರಾಯ ಶೀಘ್ರಂ ಸ್ವರ್ಣಂ ದೇಹಿ ದೇಹಿ ವಸ್ಯಂ ಕುರುಕುರು ಸ್ವಾಹ. ಮತ್ತೊಮ್ಮೆ, ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ ಧನಧಾನ್ಯ ವೃದ್ಧಿಕರಾಯ ಶೀಘ್ರಂ ಸ್ವರ್ಣಂ ದೇಹಿ ದೇಹಿ ವಸ್ಯಂ ಕುರುಕುರು ಸ್ವಾಹ. ನೋಡಿದ್ರಲ್ಲ, ಒಂದು 5 ಸಾಲುಗಳಿರುವಂತಹ ಈ ಒಂದು ಪುಟ್ಟ ಮಂತ್ರ ನಿಮ್ಮ ಜೀವನವನ್ನೇ ಬದಲಿಸುವಂತಹ ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ. ಸೊ ಈ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಭಾನುವಾರದ ದಿನ ಮಾಡಿ, ಅದರಲ್ಲೂ ಭಾನುವಾರದ ಅಷ್ಟಮಿ ತಿಥಿ ದಿನ ಬಂದಾಗಂತೂ ಮಾಡಿದ್ರೆ ಇದರ ಶಕ್ತಿ ಇನ್ನೂ ಹೆಚ್ಚು ಇರುತ್ತೆ. ಸೊ ಹಾಗಾಗಿ ಆ ದಿನಗಳು ಸಹ ನಿಮಗೆ ಪ್ರಾರಂಭ ಅಥವಾ ನೀವು ಮಾಡುವಂಥ ಸಮಯದಲ್ಲಿ ಆ ದಿನಗಳನ್ನ ತಪ್ಪದೆ ಈ ಒಂದು ಮಂತ್ರವನ್ನು ಪಠಣೆ ಮಾಡಿ ಇದರ ಫಲವನ್ನು ನೀವು ಅನುಭವಿಸಿ ಅಂತ ಹೇಳೋದಕ್ಕೆ ಈ ಮುಖಾಂತರ ನಾನು ಇಷ್ಟಪಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಬರೀ ಕೇವಲ 5 ಸಾಲುಗಳಿರುವಂತಹ ಈ ಒಂದು ಸ್ತೋತ್ರವನ್ನು 108 ಬಾರಿ ನೀವು ಪಠಣೆ ಮಾಡಿದ್ರೆ, ಶ್ರದ್ಧೆ ಭಕ್ತಿಯಿಂದ ಪಠಣೆ ಮಾಡಿದ್ರೆ ನಿಮಗೆ ಇರುವಂತಹ ಕಷ್ಟಗಳೆಲ್ಲವೂ ಸಹ ಆದಷ್ಟು ಬೇಗ ದೂರ ಆಗಿ ನೀವು ಏನು ಅಂದ್ಕೊಂಡಿರ್ತೀರೋ ಅದೇ ರೀತಿಯಾದಂತಹ ಒಂದು ಒಳ್ಳೆಯ ಜೀವನ ನಿಮಗೆ ಆದಷ್ಟು ಬೇಗ ಬರುತ್ತೆ. ಸೊ ಈ ಒಂದು ವಿಚಾರವನ್ನು ನಾನು ಶನಿವಾರನೇ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿದ್ದೆ, ಜೊತೆಗೆ ಕಾರಣಾಂತರಗಳಿಂದ ವಿಡಿಯೋ ಮಾಡಿದೆ, ಅದು ಡಿಲೀಟ್ ಆಗಿತ್ತು. ಹಾಗಾಗಿ ಅದು ಸೋಮವಾರದವರೆಗೂ ಕೂಡ ಪೋಸ್ಟ್ಪೋನ್ ಆಯಿತು. ಸೊ ಹಂಗಾಗಿ ಸೋಮವಾರದ ಬ್ಲಾಗ್ನಲ್ಲಿ ಈ ವಿಚಾರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾಳೆ ನಾನು ಶಂಕರಾಪುರದ ಅಂದರೆ ಅಡ್ರೆಸ್ ತುಂಬ ಜನ ಕೇಳ್ತಾ ಇದ್ದೀರಾ, ಫೋನ್ ನಂಬರ್ ಕೇಳ್ತಾ ಇದ್ದೀರಾ, ಹಾಗಾಗಿ ನಾಳೆ ಶಂಕರಾಪುರದ ಪೂರ್ಣ ವಿಳಾಸವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ, ಜೊತೆಗೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನೂ ಸಹ ಕೊಡ್ತೀನಿ. ಮುಂದಿನ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಮತ್ತು ರಕ್ಷಾಫಲದ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಿ, ಮತ್ತು ಅಡ್ರೆಸ್ ಎಲ್ಲ ಕೇಳ್ತಾ ಇದ್ದೀರಿ. ಸೊ ಅದೆಲ್ಲವನ್ನೂ ಕುರಿತು ನಾಳೆ ನಾ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ನನ್ನ ಮುಂದಿನ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಓಂ ಸಾಯಿರಾಮ್.